ಅರೌಂಡ್ 200 ಇಡ್ಲಿ ಸಂಘ ಹೋಗಿದ್ವಿ ನಾವು. ಇಂಜಿನಿಯರ್ಸ್ ಅವರು ಸ್ಟಾರ್ಟ್ಅಪ್ ಮಾಡಿ ಬ್ರೇಕ್ಫಾಸ್ಟ್ ಪ್ಲೇಸ್ ಇಟ್ಟಿದ್ದಾರೆ ನೋಡಿ, ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ಬ್ರೇಕ್ಫಾಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಇದರ ಸೈಕ್ಲಿಂಗು ವಾಕಿಂಗ್ ಎಲ್ಲ ಮಾಡ್ತಾರಲ್ಲ. ನೀವು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಲ್ಲ? ಅದು ಒಂದು ಟ್ರಿಪ್ ಹೋಗುವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಕಟ್ಬಿಟ್ಟು ಒಂದು ಪ್ಲೇಸ್ ಅಲ್ಲಿ ತಿಂದ್ರೆ ಹೆಂಗಿರುತ್ತೆ ಆ ತರ ಒಂದು ಫೀಲ್ ಇದು. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದೀವಿ, ಸೊ ಕೆಲಸ ಮಾಡ್ತಾ ಇರ್ತೀವಿ. ಮಸ್ಟ್ ರೀ, ಮಸ್ಟ್ ಮಸ್ಟ್ ಮಸ್ಟ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಹೆಸರಘಟ್ಟಗೆ ಬಂದಿದೀವಿ. ಸೊ ಹೆಸರಘಟ್ಟ ಗ್ರಾಸ್ ಲ್ಯಾಂಡ್ಸ್ ಅಂತ ಹೇಳ್ಬೋದಾ? ಸೊ ಎಸ್. ಸೊ ಲೊಕೇಶನ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಇಲ್ಲಿ ಇಂಜಿನಿಯರ್ಸ್ ಅವರು ಸ್ಟಾರ್ಟ್ಅಪ್ ಮಾಡಿ SSV ಬೊಂಬಟ್ ತಿಂಡಿ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಪ್ಲೇಸ್ ಇಟ್ಟಿದ್ದಾರೆ. ಮಂಡೇ ಟು ಫ್ರೈಡೆ 9 to 5 ಜಾಬ್ ಹೋಗ್ತಾರೆ, ಮತ್ತೆ ಫ್ರೀ ಟೈಮು ಸ್ಯಾಟರ್ಡೆ ಮತ್ತೆ ಸಂಡೇ ಇರುತ್ತಲ್ಲ ಅವ್ರ ಪ್ಯಾಷನ್ಗೋಸ್ಕರ ಅವರು ಬ್ರೇಕ್ಫಾಸ್ಟ್ ಪ್ಲೇಸ್ ಇಕ್ಕಿದ್ದಾರೆ. ಸೊ ಮನೇಲಿ ನೀವು ಹೆಂಗ್ ತಿಂತಿರೋ ಆ ತರ ಒಂದು ಫುಡ್ ಸರ್ವ್ ಮಾಡ್ತಿದ್ದಾರೆ. ಸೊ ಹೋಗ್ಬಿಟ್ಟು ನಾವು ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಲೊಕೇಶನ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅವ್ರ ಪ್ರೈಸಸ್ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಂದೀಪ್. ಸುಶಾಂತ. ನೀವು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಲ್ಲ? ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್. ಸೊ ಹೆಂಗೆ ಬ್ರೋ ಐಡಿಯಾ? ಸೊ ಹಾಯ್, ನಾವು ಆಕ್ಚುಲಿ ಲಾಕ್ಡೌನ್ ಆದ್ಮೇಲೆ ಈ ತರ ಇದು ಸೈಕ್ಲಿಂಗ್ ಎಲ್ಲ ಬರ್ತಾ ಇದೀವಿ ನಾವು ಇಲ್ಲೇ ಹೆಸರಘಟ್ಟಲ್ಲೇ. ಆಮೇಲೆ ಏನಾಯ್ತು ಅಂದ್ರೆ ಇಲ್ಲಿ ಸುಸ್ತು ಮತ್ತೆ ಏನೋ ಹಶು ಆದಾಗ ಏನು ಇರ್ತಾ ಇರಲ್ಲ ತಿನ್ನಕ್ಕೆ. ಸೊ ನಾವೇನ್ ಮಾಡಿದ್ವಿ, ನಾವೇ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಫಸ್ಟು ಒಂದು 50 ಇಡ್ಲಿ ತೊಗೊಂಬಂದ್ವಿ ಒನ್ ಡೇ ಮಾಡಿಕೊಂಡು. ಸೊ ಅದು ವಿತಿನ್ 1 hour ಅದು ಖಾಲಿ ಆಗೋಯ್ತು. ಸೊ ಅವಾಗ ಅದು ಥಾಟ್ ಪ್ರೊಸೆಸ್ ಬಂತು, ಯಾಕೆ ಇದನ್ನೇ ಕಂಟಿನ್ಯೂ ಮಾಡಬಾರ್ದು ಅಂದ್ಬಿಟ್ಟು 2 to 3 weeks ಅದನ್ನೇ ಮಾಡಿದ್ವಿ. ಬರೀ ಇಡ್ಲಿನೇ ತರ್ತಾ ಇದ್ವಿ, ಇಡ್ಲಿ ಚಟ್ನಿ. ಅರೌಂಡ್ 200 ಇಡ್ಲಿ ಸಂಘ ಹೋಗಿದ್ವಿ ನಾವು 2-3 weeks ಕಂಟಿನ್ಯೂಸ್ ಆಗಿ ಮಾಡಿ. ಚೆನ್ನಾಗಿ ಆಗ್ತಾಯಿದೆ ನೋಡಿ, ಎಲ್ಲರೂ ಬರೋದು ನೋಡಿ ಅವರು ಸ್ವಲ್ಪ ಒಪಿನಿಯನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ರಿ, ಈ ಥರ ಯಾಕೆ ನೀವು ಅವಲಕ್ಕಿ ಸ್ಟಾರ್ಟ್ ಮಾಡಿ, ಪುಳಿಯೋಗರೆ ಸ್ಟಾರ್ಟ್ ಮಾಡಿ. ನಾವು ಯೋಚನೆ ಮಾಡಿದ್ವಿ, ಅದೆಲ್ಲ ಅಂಥ ಏನು ಟೈಮ್ ಕನ್ಸ್ಯೂಮಿಂಗು ಅಂತಲೂ ಅನಿಸ್ಲಿಲ್ಲ. ಸೊ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಅವಲಕ್ಕಿ ಪುಳಿಯೋಗರೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಅದು ಮೋರ್ ದ್ಯಾನ್ 1 month ಅದೇ ಕಂಟಿನ್ಯೂ ಆಗ್ತಾ ಬಂತು. ಆ್ಯಂಡ್ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಪಲಾವ್ ಸ್ಟಾರ್ಟ್ ಮಾಡಿದ್ವಿ. ಪಲಾವ್ದು ತುಂಬ ಚೆನ್ನಾಗೇ ಬರ್ತಾ ಇದೆ ಇವಾಗ ಪಲಾವನ್ನು. ಆ್ಯಂಡ್ ಇವಾಗ ಪಾನಕ ಇದೆ ಮತ್ತು ಬೋಂಡಾ ಇದೆ. ಸೊ ಇದು ನಮ್ಮ ಮೆನು, ಇದು ಪ್ರೋಸೆಸ್. ಸೊ ನಿಮ್ದು ಟೈಮಿಂಗ್ಸ್ ಒಂದು ಮತ್ತೆ ಸ್ಯಾಟರ್ಡೆ ಸಂಡೇ ಮಾತ್ರ ಇರೋದು ಅಲ್ವಾ? ಹೌದು, ನಾವು ಯೂಶಲಿ ವೀಕ್ ಡೇಸ್ ಅಲ್ಲಿ ನಾವು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕೆಲಸ ಮಾಡ್ತಾ ಇರ್ತೀವಿ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಮಾತ್ರ ನಮ್ಗೆ ಟೈಮ್ ಇರೋದ್ರಿಂದ ಸೊ ಅರೌಂಡ್ 8:00 ಇಲ್ಲಿ ಇರ್ತೀವಿ. ಹೆಸರಘಟ್ಟ ಅಲ್ಲಿ ಗೇಟ್ ಮುಂದೆನೇ ಇರ್ತೀವಿ, 8 to 10:30 ಇರ್ತೀವಿ. ಸೊ ಎಲ್ಲರೂ ಬನ್ನಿ ಟ್ರೈ ಮಾಡಿ. ರೆಸಿಪೀಸ್ ಎಲ್ಲ ಹೆಂಗೆ ಬ್ರೋ? ಫಸ್ಟ್ ನೀವೇ ಕುಕ್ಕಿಂಗ್ ಎಲ್ಲ ನೀವೇ ಮಾಡ್ತೀರಾ? ನೀವು ಎಲ್ಲ ನಾವೇ ಮಾಡೋದು ಕುಕ್ಕಿಂಗ್ ಎಲ್ಲ. ಸೊ ವೀಕೆಂಡ್ಸ್ ಅಲ್ಲಿ ಇಟ್ಸ್ ಲೈಕ್ 3:30-4 ಗಂಟೆಗೆ ಎದ್ದು ಬೆಳಗ್ಗೆ. ಸೊ ವಿ ಡು ಎಸ್ಟಿಲ್ ಅಮೇಚರ್ಸ್ ಅಲ್ಲ, ಇನ್ನು ಕಲ್ತ್ಕೊತಾ ಇದೀವಿ. ಬಟ್ ವಾಟ್ ವಿ ಹ್ಯಾವ್ ಡನ್ ಈಸಿ ಆಗಿರೋದು ನಮ್ಗೆ ಏನು ಅಂತ ಅಂದ್ರೆ ಅಂದಾಜಲ್ಲಿ ಏನೋ ಹಾಕಲ್ಲ, ಒಂದ್ಸಲಿ ಪರ್ಫೆಕ್ಟ್ ಆಗಿ ಎಲ್ಲ ಬರ್ಕೊಂಡ್ಬಿಟ್ಟಿದೀವಿ, ಎಷ್ಟು ಸ್ಪೂನ್ಸ್ ಏನ್ ಹಾಕ್ಬೇಕು, ಯಾವ ಟೈಮಲ್ಲಿ ಏನ್ ಹಾಕ್ಬೇಕು ಅಂತ. ಸೊ ಎನಿ ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಸೊ ದಟ್ ನಾವ್ ಇನ್ ಯಾರಿಗೂ ಅಮ್ಮಂಗೂ ತೊಂದರೆ ಕೊಡೋ ಸಿಟಿ ಇಲ್ಲ, ಅಪ್ಪಂಗೂ ಇಲ್ಲ. ಸೊ ನಮ್ದು ಅದೇ ಒಂದು ಹೆಲ್ಪ್ ಆಗಿರೋದು, ನಮಗೊಂಥರ ಬುಕ್ ಮಾಡ್ಕೊಂಡ್ಬಿಟ್ಟಿದೀವಿ ರೆಸಿಪೀಸ್, ಅದು ಹೆಲ್ಪ್ ಆಗ್ತಾ ಇದೆ. ಮತ್ತೆ ಸ್ಯಾಟರ್ಡೆ ಸಂಡೇ ಮತ್ತೆ ಈ ಪರ್ಫೆಕ್ಟ್ ಲೊಕೇಶನ್ ಏನಂತ ಹೇಳ್ಬೋದು ಅಂತ ಅವ್ರಿಗೆ ಹೆಂಗೆ? ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ SSV BT ಅಂತ ಪ್ರೊಫೈಲ್ ಇದೆ, ಎಕ್ಸಾಕ್ಟ್ ಲೊಕೇಶನ್ ನಾವು ನಿಂತಿರೋದು ಅಲ್ಲಿ ಪಿನ್ ಮಾಡಿ ಹಾಕಿದೀವಿ. ಸೊ ಯಾರಿಗಾದ್ರೂ ಲೊಕೇಶನ್ ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕು ಅಂದ್ರೆ ಅದು ಫಾಲೋ ಮಾಡೋದು, ಇಲ್ಲಿಗೆ ಕರ್ಕೊಂಬರತ್ತ. ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್. ಸೊ ಗೈಸ್, ಫಸ್ಟು ಇಡ್ಲಿ ತೊಗೊಂಡಿದ್ದೀವಿ. ಸೊ ಇಡ್ಲಿ ಟೇಸ್ಟ್ ಮಾಡ್ಬಿಡ್ತೀನಿ ಹೆಂಗಿರುತ್ತೆ ಅಂತ. ಸೊ ಯಾ, ಸೊ ಫುಲ್ ಸಾಫ್ಟ್ ಆಗಿದೆ ರೀ ಇಡ್ಲಿ. ಸೊ ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಾ ಆ ಥರ ಇರುತ್ತೆ ಇಡ್ಲಿ? ವಾವ್, ಸೂಪರ್ ಆಗಿದೆ ರೀ ಇಡ್ಲಿ, ಬಂದ್ಬಿಟ್ಟು ಸಾಫ್ಟ್ ಆಗಿದೆ. ಸೊ ನೀವು ಫಸ್ಟು ಡಿಪ್ ಹೋಗಿದ ತಕ್ಷಣ ಆ ಪುದೀನ ಚಟ್ನಿ, ಪುದೀನ ಕೊಕೊನಟ್ ಚಟ್ನಿ ಎರಡು ಮಿಕ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಿಮ್ ಮನೇಲಿ ಹೆಂಗ್ ತಿಂತಿರೋ ಆ ತರ ಒಂದು ಫೀಲ್ ಸಿಗ್ತಾ ಇದೆ. ಸೀರಿಯಸ್ಲಿ ರೀ, ಈ ಇಡ್ಲಿಗೆ ಈ ಚಟ್ನಿ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಇದೆ. ಆಲ್ಸೋ ನಿಮ್ ಬೋಂಡಾನು ಕೊಟ್ಟಿದ್ದಾರೆ, ಬೋಂಡಾನು ಸಿಗುತ್ತೆ. ಹ್ಮ್ ಹ್ಮ್ ಹ್ಮ್.
ಸೊ ಗೈಸ್ ನೆಕ್ಸ್ಟ್ ನಾವು ಪುಳಿಯೋಗರೆ ತಗೊಂಡಿದೀವಿ. ಸೊ ಯಾ ಪುಳಿಯೋಗರೆಯಲ್ಲಿ ಅರೋಮ ಬರುತ್ತಲ್ಲ ಆ ಅರೋಮ ಕಣ್ರಿ. ಸೊ ಫಸ್ಟ್ ಬೈಟ್ ಹೋಗ್ತೀನಿ. ಸೂಪರ್ ಗೈಸ್. ಯಾಕೆಂತಂದ್ರೆ ಹುಳಿ ಫ್ಲೇವರ್ ಎಷ್ಟು ಇರ್ಬೇಕೋ ಅಷ್ಟೇ ಇದೆ, ಮತ್ತೆ ನಿಮ್ಗೆ ಈ ತರ ಜಾಸ್ತಿ ಕಡ್ಡೆಕಾಯಿ ಇದೆಯಲ್ಲ, ಈ ಕಡ್ಡೆಕಾಯಿ ಯಾವಾಗ ಸಿಗ್ತಾ ಇರೋದಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಮೇನ್ಲಿ ಪುಳಿಯೋಗರೆ ಫ್ಲೇವರ್ ಅಂತೂ ಸೂಪರ್ ಆಗಿದೆ. ಖಂಡಿತ ಬೆಳಗ್ಗೆ ಬೆಳಗ್ಗೆ ಬಂದ್ರೆ ಈ ತರ ಒಂದು ಟಿಫನ್ ಐಟಮ್ಗಳು ನೀವು ಸೂಪರ್ ಆಗಿ ಒಂದು ವಾಕ್ ಹೋಗ್ಬಿಟ್ಟು ಸಕ್ಕತ್ತಾಗಿ ತಿನ್ಬೋದು. ಮತ್ತೆ ಪುಳಿಯೋಗರೆ ಹೇಳ್ಬೇಕಂತಂದ್ರೆ ಆ ಪುಳಿಯೋಗರೆದಲ್ಲಿ ಬೇರೆ ಕಡೆ ಎಲ್ಲ ಸ್ವಲ್ಪ ಕಡ್ಲೆಕಾಯಿ ಹಾಕಿರ್ತಾರೆ, ಇಲ್ಲಿ ಜಾಸ್ತಿ ಕಡ್ಲೆಕಾಯಿ ಹಾಕಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಫುಡ್ಡು. ಇನ್ನೂ ಇಂಟ್ರೆಸ್ಟಿಂಗ್ ತರಿಸಿದ್ದಾರೆ ಆ ಪುಳಿಯೋಗರೆದಲ್ಲಿ. ಆಲ್ಸೋ ನಿಮ್ಗೆ ಸ್ಪೈಸಿ ಬೇಕಂತಂದ್ರೆ ಚಟ್ನಿನೂ ಕೊಟ್ಟಿದ್ದಾರೆ. ಸೊ ಚಟ್ನಿ ಜೊತೆ ನಿಮ್ಗೆ ಕಳ್ಸ್ಕೊಂಡು ಹಂಗೆ ತಿನ್ಕೋಬೋದು. ಇವ್ರದ್ದು ಚಟ್ನಿ ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಗಿದ್ದಾರೆ. ನೀವು ಈ ಚಟ್ನಿ ಜೊತೆ ನೀವು ಜಸ್ಟ್ ಡಿಪ್ ಮಾಡ್ಕೊಂಡು ತಿಂದ್ರೆ ಬೇರೆ ಲೆವೆಲ್ ಟೇಸ್ಟ್ ಆಗಿದೆ, ಎಲ್ಲದಕ್ಕೂ ಸೂಟ್ ಆಗ್ತಿದೆ. ಈ ಹುಳಿ ಫ್ಲೇವರ್ ಜೊತೆ ಆ ಚಟ್ನಿ ನಮ್ಗೆ ಸ್ಪೈಸಿ ಕೊಡೋದಕ್ಕೆ ಸೂಪರ್ ಆಗಿದೆ. ಸೊ ಗೈಸ್ ನೆಕ್ಸ್ಟ್ ನಾವ್ ಏನ್ ತಗೊಂಡಿದೀವಿ ಅಂತ ಹೇಳಿದ್ರೆ ಪಲಾವ್ ಅಂತ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ದಾರೆ. ಸೊ ಒಂದೊಂದು ಡಿಶ್ ಅವರು ಫುಲ್ ಸೂಪರ್ ಆಗಿ ಮಾಡ್ತಿದ್ದಾರೆ. ಸೊ ಇದನ್ನು ಟ್ರೈ ಮಾಡೋಣ ಪಲಾವ್. ನಿಮಗೆ ಬಟಾಣಿ, ಕ್ಯಾರೆಟ್ಸ್, ವೆಜಿಟೇಬಲ್ಸ್, ಬೀನ್ಸ್ ಕೊಟ್ಟಿದ್ದಾರೆ. ಸೊ ಸೀರಿಯಸ್ಲಿ ಸೂಪರ್ ರೀ. ಬೇಬಿ ಕಾರ್ನ್ ಅಲ್ಲಿ ಹಾಕಿದ್ದಾರೆ. ಸೊ ಒಳ್ಳೆ ವೆಜಿಟೇಬಲ್ ಪಲಾವ್ ಅಂತ ಹೇಳ್ತೀನಿ. ಇದಕ್ಕೆ ನಿಮಗೆ ರೈತ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಅವ್ರು ಚಟ್ನಿ ಕೊಡ್ತಾರೆ ಪುಳಿಯೋಗರೆ ಇಡ್ಲಿ ತಗೊಂಡ್ರೆ. ಇದಕ್ಕೆ ರೈತ ಪಕ್ಕಾ ರೀ. ನೀವು ಇನ್ ಕೇಸ್ ನೀವು ಈ ತರ ನೋಡಿ ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ದಾರೆ, ನೀವು ಜಾಸ್ತಿ ಇಲ್ಲಿ ಬ್ರೇಕ್ಫಾಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಈ ತರ ಸೈಕ್ಲಿಂಗು ವಾಕಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರು ಬಂದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ನಿಮ್ಗೆ ಮನೆಯಲ್ಲಿ ಹೆಂಗೆ ನಿಮ್ಗೆ ಒಂದು ಹೈಜೀನ್ ಆಗಿ ಊಟ ಹೆಂಗೆ ನೀವು ತಿಂತಿರೋ ಆ ತರ ಒಂದು ಸ್ಟೈಲಲ್ಲಿ ಊಟ ನಿಮ್ಗೆ ಸಿಗುತ್ತೆ ಇಲ್ಲಿ. ಯಾವುದೋ ಒಂದು ಟ್ರಿಪ್ ಹೋಗುವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಕಟ್ಬಿಟ್ಟು ಒಂದು ಪ್ಲೇಸ್ ಅಲ್ಲಿ ತಿಂದ್ರೆ ಹೆಂಗಿರುತ್ತೆ ಆ ತರ ಒಂದು ಫೀಲ್ ಇದು. ಇದು ಚಟ್ನಿ ರೈತ ಅಲ್ಲ ಸರಿ ಒಂಥರ ಸ್ಪೆಷಲ್ ಆಗಿದೆ. ನೆಕ್ಸ್ಟು ಅವಲಕ್ಕಿ ಪೋಹಾ ಅಂತ ಹೇಳ್ತಾರಲ್ಲ, ನಿಮ್ಮ ಏನು ನೋಡೋಕೋದ್ರೆ ಮಿಕ್ಸರ್ ಅಲ್ಲಿ ಹಾಕಿದ್ದಾರೆ, ಮಿಕ್ಸರ್ ಕೈಂಡ್ ಆಫ್ ಅಲ್ಲಿ ಹಾಕಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಈ ಪೋಹಾ ಅಂತ ಹೇಳ್ತಾರಲ್ಲ ಈ ಅವಲಕ್ಕಿ ಸ್ಮೂತ್ ಆಗಿದೆ. ಸೊ ಸ್ಮೂತ್ ಆಗಿ ಒಳಗೋಗುತ್ತೆ ನಿಮ್ಗೆ ಆ ಕರಿ ಡಿಪ್ಸು ಮಿಕ್ಸರ್ಸ್ ಎಲ್ಲ ಇರುವಾಗ ಹಂಗೆ ಒಂಥರ ಫ್ಲೇವರ್ ಬಂದ್ಬಿಟ್ಟು ಬರೀ ಅವಲಕ್ಕಿ ಇರೋದಕ್ಕಿಂತ ಈ ಕಡಲೆಕಾಯಿ ಮತ್ತೆ ಈ ಮಿಕ್ಸರ್ ಅಲ್ಲಿ ಹಾಕಿದಾರಲ್ಲ ಸೊ ಅದ್ರ ಜೊತೆಗೆ ಟೇಸ್ಟ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿದೆ. ನಾವು ಇದಕ್ಕೆ ಮುಂಚೆ ತಿನ್ಬಲ್ಲ ಪುಳಿಯೋಗರೆ ಇಡ್ಲಿ ಅಲ್ಲ ಇನ್ನ ಸೂಪರ್ ಆಗಿತ್ತು. ಇದು ಬಂದ್ಬಿಟ್ಟು ಟ್ರೈ ಮಾಡ್ಬೋದು ಆ ತರ ಇದೆ ಚೆನ್ನಾಗಿದೆ ನೈಸ್. ಲಾಸ್ಟ್ಲಿ ನಾವು ಪಾನಕ ಎಲ್ಲ ತಿಂದಾದ್ಮೇಲೆ ಈ ತರ ಒಂದು ಪಾನಕ ಟ್ರೈ ಮಾಡ್ಬೇಕು ಅಂತ ಅಂದ್ಬಿಟ್ಕೊಟ್ರು. ಈ ಜಸ್ಟ್ 5 rupees ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಲೆಟ್ಸ್ ಟ್ರೈ. ಮಸ್ಟ್ ರೀ, ಮಸ್ಟ್ ಮಸ್ಟ್ ಮಸ್ಟ್. ನೀವು ಟಾಪಿಂಗ್ಸ್ ಗೊತ್ತಾಗತ್ತೆ ಆ ಉಪ್ಪು ಬಂದ್ಬಿಟ್ಟು ಅದು ಒಂದು ಗ್ರಾಸ್ನ ಹಿಂಗೆ ಡಿಪ್ ಮಾಡಿ ಎತ್ತಿದ್ರು ಸೊ ದಟ್ ಆ ಉಪ್ಪೆಲ್ಲ ನಿಮ್ಗೆ ಅಲ್ಲಿ ಗ್ಲಾಸ್ ಜೊತೆ ಸೇರ್ಕೊಳತ್ತೆ ಅಂತ. ಸೊ ಈ ಪಾನಕ ಕುಡಿಯುವಾಗ ಆ ಉಪ್ಪು ಮತ್ತೆ ಆ ಸ್ವೀಟ್ ಫ್ಲೇವರ್ಸು ಇಟ್ಸ್ ಸೂಪರ್ ರಿಲ್ಯಾಕ್ಸಿಂಗ್ ಕಂಡ್ರೆ ನಿಜವಾಗ್ಲೂ ಒಂದು ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ ಬಂದ್ರೆ ಮಸ್ಟು ಇದೆಲ್ಲ ನೀವು ಬ್ರೇಕ್ಫಾಸ್ಟ್ ಆದ್ಮೇಲೆ ಟ್ರೈ ಮಾಡಲೇಬೇಕು. ಅಷ್ಟು ಒಂದು ಅದ್ಭುತವಾಗಿದೆ ರೀ, ಸೂಪರ್ ಹೇಳಲೇಬೇಕು ಇದನ್ನ. ಸೊ ಗೈಸ್ ಲೊಕೇಶನ್ ಬಗ್ಗೆ ಹೇಳಲೇಬೇಕು. ಈ ಲೊಕೇಶನಲ್ಲಿ ಈ ಥರ ಬ್ರೇಕ್ಫಾಸ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಸೂಪರ್, ನನಗೆ ತುಂಬ ಇಷ್ಟ ಆಗಿದ್ದು ಇಡ್ಲಿ ಚಟ್ನಿ, ಆ ಸ್ಪೈಸಿ ಚಟ್ನಿ ತುಂಬ ಚೆನ್ನಾಗಿತ್ತು. ಆಲ್ಸೋ ಪುಳಿಯೋಗರೆ, ನಾನು ಇನ್ನೊಂದ್ಸಲಿ ಈ ಕಡೆ ಬಂದರೆ ಖಂಡಿತ ಆ ಇಡ್ಲಿ ಚಟ್ನಿ ಮತ್ತು ಪುಳಿಯೋಗರೆ ಖಂಡಿತ ಟ್ರೈ ಮಾಡ್ತೀನಿ. ಲಾಸ್ಟ್ ಅವ್ರು ಪಾನಕ ಅಂತ ಕೊಡ್ತಿದ್ದಾರೆ, ಒಂದು ಕಾರ್ಡಮಮಲ್ಲ ಹಾಕಿ ಒಂದು ಪಾನಕ ಅಂತೆ, ಸೂಪರ್ ಟೇಸ್ಟ್ ಆಗಿತ್ತು.
ಎಸ್ ಗೈಸ್, ನಿಮ್ ಸಪೋರ್ಟ್ ಬೇಕು. ಸೊ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಕ್ವಾಲಿಟಿ ಹೈಜೀನ್ ಫುಡ್ಸ್, ನಿಮ್ ಮನೇಲಿ ಹೆಂಗ್ ಊಟ ಮಾಡ್ತಿರೋ ಆ ತರ ಒಂದು ಫುಡ್ ಕೊಡ್ತಿದ್ದಾರೆ. ಸೊ ನೀವು ನಮ್ ಇಂಜಿನಿಯರ್ಸ್ಗೆ ಸಪೋರ್ಟ್ ಮಾಡ್ಬೇಕು. ಸೊ ಬನ್ನಿ ಟ್ರೈ ಮಾಡ್ಬಿಟ್ಟು ನನ್ನ ಕಮೆಂಟ್ ಅಲ್ಲಿ ಹೇಳಿ ಹೆಂಗಿತ್ತು ಅಂತ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲೊಕೇಶನ್ ಹಾಕಿದೀನಿ, ಚೆಕ್ ಮಾಡಿ ಹಾಗು ಅವರು ಪ್ರೈಸಸ್ ಮೆನ್ಷನ್ ಮಾಡಿದೀನಿ, ಚೆಕ್ ಮಾಡಿ. ಇನ್ನೊಂದ್ಸಲಿ ಇನ್ನೊಂದು ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್, ಬಿಯಾಂಡ್ ದ ಕ್ಯಾಮ್ರಾ ಗಿವಿನ್, ಸ್ಪ್ರೆಡ್ ಲವ್, ಬಿ ಹ್ಯಾಪಿ, ಡೂ ವಾಟ್ ಯು ಲವ್. ಬೈ ಬೈ.